ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಟಿ ಯು ಅಪ್ಡೇಟ್. ನಿಮಗೆಲ್ಲ ಸ್ವಾಗತ. ವಿ ಟಿಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶ್ರದ್ಧೆ ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ. ಮತ್ತು ವಿ ಟಿ ಯು ಏನು ಮಾಡಿದ್ದಾರೆ ಅಂದರೆ, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 2021 ಸ್ಕೀಮ್ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಈ ವರ್ಷದಿಂದ ಜಾರಿಗೆ ತಂದಿರ್ತಾರೆ. ಈ ವರ್ಷದಿಂದ ಯಾವೆಲ್ಲ ಬ್ಯಾಚ್ಗಳು ಬರ್ತವೆ ಅವರಿಗೆ 2021 ಬ್ಯಾಚ್ ಬಂದ್ಬಿಟ್ಟು ಅಪ್ಲಿಕೇಬಲ್ ಆಗುತ್ತೆ. 2021 ನ್ಯೂ ಸ್ಕೀಮ್ ಬಂದ್ಬಿಟ್ಟು ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ಅವರು ಈಗ ಆಲ್ರೆಡಿ ಸ್ಟಡಿ ಮಾಡ್ತಿದ್ದಾರೆ ಫಸ್ಟ್ ಸೆಮ್ನ ವಿದ್ಯಾರ್ಥಿಗಳು. ಇನ್ನು ಥರ್ಡಿಂದ 8 ಸೆಮಿಸ್ಟರ್ವರೆಗೂ ಇನ್ನೂ ಕೂಡ ಅಪ್ಡೇಟ್ ಮಾಡಿರಲಿಲ್ಲ ಅವರು. ಈಗ ಫೈನಲಿ ಬಂದುಬಿಟ್ಟು ವಿಟಿಯವರು ಅಪ್ಡೇಟ್ ಮಾಡಿದ್ದಾರೆ ಸಿಲೆಬಸ್ ಬಗ್ಗೆ. ಇಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮೊದಲು ಥರ್ಡ್ ಸೆಮಿಸ್ಟರ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಥರ್ಡ್ ಸೆಮಿಸ್ಟರಲ್ಲಿ ಯಾವ್ಯಾವ್ದು ಕೋರ್ಸ್ಗಳು ಬರ್ತವೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ಥರ್ಡ್ ಸೆಮಿಸ್ಟರು ಅಂದರೆ ನಿಮಗೆ ಎಷ್ಟು ಟೀಚಿಂಗ್ ಅವರು ಯಾವ ಥರ ಇರ್ತದೆ, ವರ್ಕಿಂಗ್ಗೆ ಎಕ್ಸಾಮಿನೇಷನ್ ಯಾವ ಥರ ಸ್ಕೀಮ್ ಇರ್ತದೆ, ನಿಮಗೆ ಕ್ರೆಡಿಟ್ಸ್ ಎಷ್ಟಿರ್ತದೆ, ಯಾವ ಸಬ್ಜೆಕ್ಟ್ ಬರ್ತದೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರೊಫೆಷನಲ್ ಕೋರ್ಸ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಲ್ಯಾಬ್ ಗೀಬ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಂತರ ನೋಡೋದಾದರೆ ಥರ್ಡ್ ಸೆಮಿಸ್ಟರ್ ಆಯಿತು, ಓಕೆ. ಇಂಥಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು. ಯಾವ ಥರ CIE, ಯಾವ ಥರ ಇಂಟರ್ನಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಫೋರ್ತ್ ಸೆಮಿಸ್ಟರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನಿಮ್ಮದು ಯಾವ್ಯಾವ ಕೋರ್ಸ್ಗಳು ಬರ್ತವೆ ಫೋರ್ತ್ ಸೆಮಿಸ್ಟರಲ್ಲಿ ಅಂತೇಳಿ. ಅದು ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಎಲ್ಲ ಡೀಟೇಲ್ಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಫೋರ್ತ್ ಸೆಮಿಸ್ಟರ್ ನೀವು ನೋಡೋದಾದರೆ. ನಂತರ ಇಲ್ಲಿ ಫಿಫ್ತ್ ಸೆಮಿಸ್ಟರಿಂದ ಫಿಫ್ತ್ ಸೆಮಿಸ್ಟರ್, ಸಿಕ್ಸ್ತ್ ಸೆಮಿಸ್ಟರ್, ಸೆವೆಂತ್ ಮತ್ತು ಏತ್ ಸೆಮಿಸ್ಟರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ನಿಮಗೆ ಗೊತ್ತಿರೋಗೆ ಇಂಟರ್ನಲ್ 50, ಎಕ್ಸ್ಟರ್ನಲ್ 50 ಇರುತ್ತೆ. ಈಗ ಸ್ಕೀಮ್ ಬಂದ್ಬಿಟ್ಟು ಚೇಂಜ್ ಆಗಿದೆ ನಿಮಗೆ ಗೊತ್ತಿರೋಗೆ. ಮತ್ತು ಇಲ್ಲಿ ಓಪನ್ ಎಲೆಕ್ಟಿವ್ ಯಾವ ಥರ ಇರ್ತದೆ ಅಂತ, ಯಾವ ಥರ ತೊಗೋಬೇಕು, ಯಾವ ಥರ ಚೇಂಜಸ್ ಇರ್ತದೆ, ಯಾವ ಥರ CIE ಎಷ್ಟಿರಬೇಕು, ಎಕ್ಸ್ಟರ್ನಲ್ ಎಷ್ಟಿರಬೇಕು, ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನೀವು ನೋಡ್ಬೋದು. ಇಂಟರ್ನ್ಶಿಪ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ವಿ ಟಿ ನಿಮಗೆ ಅಫಿಷಿಯಲ್ ಸರ್ಕಲ್ ಬಿಟ್ಟಿದ್ದಾರೆ. ಅಫಿಷಿಯಲ್ ಸರ್ಕಲ್ನ ಹೋಗಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಎತ್ತ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಆರಾಮಾಗಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಮೇನ್ ನೋಡೋದಾದರೆ ಸಿಲೆಬಸ್ ಸಬ್ಜೆಕ್ಟ್ಗಳು ಯಾವಾಗ ಬರ್ತವೆ ಅಂತ ಕೊಟ್ಟಿರೋದು. ಇನ್ನೊಂದು ಎರಡನೇ ನೋಡೋದಾದ್ರೆ ನಿಮ್ಮ ಸ್ಕೀಮ್ ಯಾವ ಥರ ಬರುತ್ತೆ ಅಂತ ಟೀಚಿಂಗ್ ಅವರು ನೋಡ್ಬೋದು. ಅಂದ್ರೆ ಬಂದ್ಬಿಟ್ಟು ನಿಮಗೆ ಎಷ್ಟವರು ಟೀಚಿಂಗು, ಟೀಚಿಂಗ್ ಅವರು ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕೂಡ ಚೇಂಜ್ ಆಗಿರೋದನ್ನ ನೀವು ನೋಡ್ಬೋದು. ಇದು ಇವತ್ತಿನ ವಿ ಟಿ ಅಪ್ಡೇಟ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.